ನಮಸ್ಕಾರ. ನಾನಿಲ್ಲಿ ಬೆಂಡಿ ಫ್ರೈ ಹೆಂಗೆ ಮಾಡೋದಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆ ಜಿ ಬೆಂಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾರಲಲ್ಲಾಗಿ ನಾನಿಲ್ಲಿ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು ದೊಡ್ಡ ಆನಿಯನ್ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದು ಸಿಡಿತಿದ್ದಂಗೆ ಒಂದು ದೊಡ್ಡ ಆನಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಇಷ್ಟು ಉರಿದ್ರೆ ಸಾಕು. ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕ್ಕೋಬೇಕು. ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿರ್ತಕ್ಕಂಥ ಬೆಂಡೆ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೋದ್ರಿಂದ ಬೇಗ ಬೆಂಡೆಕಾಯಿ ಬೇಯುತ್ತೆ. ನಾನಿವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರ್ಕೋತೀನಿ. ಆಮೇಲೆ ನಾವು ಇದಕ್ಕೆ ಹೆಚ್ಚಿರತಕ್ಕಷ್ಟು ಖಾರ ಪುಡಿ ಉಪ್ಪೆಲ್ಲ ಹಾಕ್ತೀನಿ. ಸ್ವಲ್ಪ ಹಿಂಗೆ ಕೈ ಅದಾಡ್ಸ್ಕೊತಾ ಇರಬೇಕು. ಅದಾಡಿಸ್ಕೊಂಡು ಬೇಯಿಸ್ಬೇಕು, ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಬೆಂದಿದೆ, ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರ ಪುಡಿ, ಧನಿಯಾ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ನಾವು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಅದನ್ನು ನೋಡಿಕೊಂಡು ಈಗ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಏನಾದರೂ ಬೇಕನ್ಸಿದ್ರೆ ಸ್ವಲ್ಪ ಹಾಕ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕಸೂರಿ ಮೆತ್ತು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಕೈಯಲ್ಲಿ ಉಜ್ಜು. ಈ ಜೀರಿಗೆ ಪುಡಿ ಮತ್ತು ಕಸೂರಿ ಮೇತಿ ನಿಮಗೆ ಆಪ್ಷನಲ್, ಬೇಕಾದ್ರೆ ಹಾಕ್ಕೋಬೋದು, ಬೇಜಾರಿಲ್ಲ. ನಾನಿಲ್ಲಿ ಸ್ವಲ್ಪ ಹೆಲ್ತ್ ಒಳ್ಳೇದಂದ್ಬಿಟ್ಟು ಮೆಂತ್ಯ ಹಿಂಗೆ ಹಾಕೋದ್ರಿಂದ, ಕಸೂರಿ ಮೇತಿ ಹಾಕೋದ್ರಿಂದ ಮೆಂತ್ಯ ಕೂಡ ನಿಮಗೆ ಹೆಲ್ತ್ ಒಳ್ಳೆಯದು ಇರೋದರಿಂದ, ಮತ್ತು ಬೆಂಡೆಕಾಯಿ ಬ್ರೈನ್ಗೆ ತುಂಬಾ ಒಳ್ಳೆಯದು. ಮಕ್ಳಿಗೆ ಈ ಥರ ಎಲ್ಲ ವೆರೈಟೀಸ್ ಆಫ್ ಬೆಂಡೆಕಾಯಿ ಮಾಡ್ಕೊಡೋದ್ರಿಂದ ಮಕ್ಳಿಗೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ರುಚಿಕರವಾದ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ಇದನ್ನು ನೀವು ವೈಟ್ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲದ್ರೆ ಚಪಾತಿ ಜೊತೆಗೆ, ರೋಟಿ ಜೊತೆಗೆ, ನಾನ್ ಜೊತೆಗೆ, ಮತ್ತು ಈವನ್ ದೋಸೆ ಜೊತೆಗೆ ತಿನ್ಬೋದು. ನೀವು ಇದನ್ನು ಡೈಲಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಿಗೆಲ್ಲ ಇದು ಬ್ರೈನ್ ಶಾರ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಮಕ್ಕಳಿಗೆ ಯಾವುದೋ ಒಂದು ರೀತಿಯಲ್ಲಿ ಬೆಂಡೆಕಾಯಿ ಫ್ರೈಯೋ, ಬೆಂಡೆಕಾಯಿ ಹುಳಿನೋ, ಇಲ್ಲ ಅಂದರೆ ಬೆಂಡೆಕಾಯಿ ಸಾರು ಇರ್ಬೋದು, ಇಲ್ಲದ್ರೆ ಇನ್ನೊಂದು ಬೆಂಡೆಕಾಯಿ ಇನ್ಸ್ಟೆಂಟ್ ಫ್ರೈ ಅಂತ ತೋರಿಸ್ತೀನಿ. ಅದಾದರೂ ಬಹಳನೇ ಈಸಿ ಮಾಡೋದು. ಇದು 10 ನಿಮಿಷ ತೊಗೊಂಡಿದ್ದೀನಿ, ಅದಾದರೂ 5 ನಿಮಿಷ ಮಾಡೋದು. ಸೊ ಆ ಥರ ಯಾವುದೋ ಒಂದು ನೀವು ಮನೇಲಿ ಮಾಡಿಬಿಟ್ಟು ಇದನ್ನು ಡೈಲಿ ವಾರಕ್ಕೊಂದು 2 ಸಲನಾದ್ರೂ ಮಕ್ಕಳಿಗೆ ತಿನ್ನಿಸೋದು ತುಂಬಾ ಒಳ್ಳೆಯದಂತ ಹೇಳ್ತೀನಿ. ನಾನು ಇದರಲ್ಲಿ ಈ ಪಲ್ಯದಲ್ಲಿ ಆನಿಯನ್ನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ. ಆನಿಯನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೆಲವರು ಆನಿಯನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಿನ್ನಲ್ಲ, ಅವರು ಅದನ್ನು ಹಾಕ್ತೇನೆ ಡೈರೆಕ್ಟಾಗಿ ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಕಸೂರಿ ಮೇತಿ ಮತ್ತು ಜೀರಿಗೆ ಪೌಡ್ರ್ ಲಾಸ್ಟ್ಗೆ ಸ್ವಲ್ಪ ಹಾಕಿದ್ದೀನಿ. ಅದು ಕೂಡ ಆಪ್ಷನಲ್, ನಿಮಗೆ ನಿಮ್ಮ ರುಚಿಗೆ ತಕ್ಕ, ನಿಮ್ಮ ರುಚಿಗೆ, ನಿಮಗೆ ಯಾವ ಥರ ಬೇಕು ಆ ಥರ ನೀವು ಮಾಡ್ಕೋಬೋದು. ಏನಂದರೆ ನಾವು ಯಾವುದೇ ಪಲ್ಯ ಮಾಡಬೇಕಾದ್ರೆ ಮುಖ್ಯವಾಗಿ ಧ್ಯಾನದಲ್ಲಿ ಏನು ಇಟ್ಕೋಬೇಕಂದ್ರೆ ನಾವು ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಂಡು ಪಲ್ಯ ಮಾಡಬೇಕು. ಮತ್ತು ಉಪ್ಪು ಖಾರ ಯಾವಾಗಲೂ ನಿಮ್ಮ ರುಚಿಗೆ ತಗ್ಗಟ್ಟಿಗೆ ನೀವು ಹಾಕ್ಕೊಂಡು ಮಾಡಿದ್ರೆ ಮತ್ತು ಯಾವುದೇ ಅಡುಗೆ ಮಾಡಿ ನೀವು ಟೇಸ್ಟಿಯಾಗಿ ಟರ್ನ್ ಔಟ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಮನಸ್ಸಿಗೆ ನನಗೆ ತಿಳಿಸ್ತೀರಾ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.